ఎల్లు నమస్కారా ತ್ರಿಕೋನ ತಿಮ್ಮನ ಒಂದನೇ ತಾರೀಕಿಂದ ನಾವು ಎಂಟನೇ ತಾರೀಕಿಗೆ ಮುಂದೂಡಿದ್ದೀವಿ. ಇದು ನಿಜಕ್ಕೂ ಒಂದು ಕಷ್ಟದ ನಿರ್ಧಾರ. ಏಕೆಂದರೆ ಏಕಾಏಕಿ ನಾವು ಎಲ್ಲ ಪ್ರಚಾರ ಮಾಡಿ ನೀವು ಈಗಾಗಲೇ ನೋಡಿರ್ತೀರಾ, ಬಸ್ ಮೇಲೆ, ಪೇಪರ್ ಮೇಲೆ, ಆಟೋಗಳ ಮೇಲೆ ಸುಮಾರು ಕಡೆ ನಾವು ಏಪ್ರಿಲ್ ಒಂದು ಅಂತ ಒಂದು ತಿಂಗಳಿಂದ ಸತತವಾಗಿ ಪಬ್ಲಿಸಿಟಿ ಪ್ರಚಾರ ಮಾಡ್ತಾನೇ ಇದ್ದೀವಿ. ಈಗ ಈ ನಿರ್ಧಾರ ತಗೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ನಮ್ಮನ್ನು ಕಾಡ್ತಾ ಇತ್ತು. ಮತ್ತು ಇದು ಕಷ್ಟದ ನಿರ್ಧಾರ ಕೂಡ. ನಾವು ಮಾಡಿರೋ ಸಿನಿಮಾ ತ್ರಿಕೋನ, ಈ ತ್ರಿಕೋನಕ್ಕೆ ಸಂಬಂಧಪಟ್ಟುಕೊಂಡು ಅದೇ ಕೋನದಲ್ಲಿ ನಾನು ಮೂರು ಕಾರಣಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆ ನಾವು 1ನೇ ತಾರೀಕಿಂದ 8ನೇ ತಾರೀಕು ಓದ್ತೀವಿ ಅಂತ. ಮೊದಲನೇ ಕಾರಣ, ಜೇಮ್ಸ್ ನಮ್ಮೆಲ್ಲರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಮತ್ತೆ ನಾವು ವಿತರಕರ ಹತ್ರ ಕೂತ್ಕೊಂಡಾಗ ಇವರು ಜೇಮ್ಸ್ ಚಿತ್ರ ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಚೆನ್ನಾಗಿ ಹೋಗ್ತಿಲ್ಲ ಅಂತ ಥಿಯೇಟರ್ಗಳನ್ನ ಕಿತ್ಕೊಂಡು ನಮಗೆ ಕೊಡೋ ಅಂತ ಒಂದು ಸ್ಥಿತಿನ ಅವರು ನಮಗೆ ವಿವರಿಸಿದ್ರು. ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಅವ್ರ ಸಿನಿಮಾ ಕಿತ್ಕೊಂಡು ನಾವು ನಮ್ಮ ಸಿನಿಮಾನ ನಾವು ಪ್ರದರ್ಶನ ಮಾಡೋದಕ್ಕೆ ನಮ್ಮ ಮನಸ್ಸು ವೈಯಕ್ತಿಕವಾಗಿ ಒಪ್ತಾ ಇರಲಿಲ್ಲ. ಮತ್ತೆ ಉಳಿದ ಚಿತ್ರಗಳನ್ನ ಪರಭಾಷೆ ಚಿತ್ರಗಳು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಇದು ಒಂದು ಕಷ್ಟದ ಕೆಲಸ ಆಗಿತ್ತು.